ನಮ್ಮೂರು ಒಂದು ಚಿಕ್ಕ ಗ್ರಾಮ. ಇಲ್ಲಿ ಯಾವುದೇ ರೀತಿಯ ನಾಗರಿಕತೆ ಅನ್ನೋದು ಇಲ್ಲವೇ ಇಲ್ಲ ಅನ್ನಿ. ನಾಗರಿಕತೆ ಅಂದರೆ ಗ್ರಾಮೀಣ ಜನರ ಮುಂದುವರೆದ ಭಾಗ ಅಂತ ಹೇಳ್ಬೋದು. ಇತ್ತೀಚೆಗೆ ನಮ್ಮ ಹಳ್ಳಿಗೆ ವಿದ್ಯುತ್ ಸಂಪರ್ಕ ಬಂದಿದೆ. ಆದರೆ ಹಣ ಇಲ್ಲದವರು ಬಹಳ ಮನೆಗೆ ವಿದ್ಯುತ್ ಸಂಪರ್ಕ ತಗೊಳ್ಳದೆ ಎಣ್ಣೆ ದೀಪಾನೇ ಹಚ್ಕೊಂಡು ಬದುಕ್ತಾ ಇದ್ದಾರೆ. ವಿಲೇಜ್ ಪಂಚಾಯಿತಿ ಲೆಕ್ಕದಲ್ಲಿ ನ್ಯೂಸ್ ಪೇಪರ್ ತರಿಸ್ತಾ ಇರ್ತಾರೆ. ಆದರೆ ನಮ್ಮೂರಿಗೆ ವಾರಕ್ಕೊಮ್ಮೆನೂ 10 ದಿನಕ್ಕೊಮ್ಮೆನೂ ಆ ಪೋಸ್ಟ್ಮನ್ ಬಂದಾಗ ಮಾತ್ರ ಅಷ್ಟು ದಿನದ ನ್ಯೂಸ್ ಪೇಪರ್ ಒಟ್ಟಿಗೆ ತಂದು ಹಾಕ್ತಾನೆ. ಎಂಥದೋ ಭಾಗ್ಯಜ್ಯೋತಿ ಯೋಜನೆಯಲ್ಲಿ ಎಲ್ಲ ಬಡವರ ಮನೆಗಳಿಗೂ ವಿದ್ಯುತ್ ಸಂಪರ್ಕ ಕೊಡ್ತಾರೆ ಅಂತ. ಆದರೆ ಆ ಯೋಜನೆ ಸ್ಕೀಮ್ ಇನ್ನೂ ನಮ್ಮೂರಿನವರೆಗೆ ಬಂದಿಲ್ಲ. ಇದಕ್ಕೆ ನಮ್ಮೂರಿಗೆ ರಸ್ತೆ ಇಲ್ಲ ಅನ್ನೋ ಕಾರಣವೂ ಇರಬಹುದು. ರಸ್ತೆ ಇಲ್ಲ ಅನ್ನೋ ಕಾರಣಕ್ಕೆ ಹಾಗೂ ಏನಾದರೂ ಬೇಕು ಬೇಡ್ಗಳಿಗೆ ಬಸ್ ಹತ್ತಿ ಬೇರೆ ಊರುಗಳಿಗೆ ಹೋಗಬೇಕು ಅಂದರೆ, ಮಕ್ಕಳು ಶಾಲೆಗೆ ಹೋಗಬೇಕು ಅಂದರೆ ನಾವು ಸುಮಾರು 5-6 ಕಿಲೋಮೀಟರ್ ನಡಿಬೇಕು. ಈ ಕಾರಣಕ್ಕಾಗಿಯೇ ನಮ್ಮೂರ ಯಾವ ಮಕ್ಕಳು ಶಾಲೆಗೆ ಹೋಗೋಕ್ಕೆ ಆಗ್ತಾ ಇರಲಿಲ್ಲ. ಈಗಿರಬೇಕಾದ್ರೆ ಒಂದು ಜೀಪ್ ನಮ್ಮೂರ ಮುಂದಗಡೆ ಹರಳಿ ಮರದ ಹತ್ರ ನಿಂತ್ಕೊಳ್ತು. ನಮಗೆಲ್ಲ ಆಶ್ಚರ್ಯ, ಯಾವತ್ತೂ ಬರದೇ ಇರೋ ಜೀಪ್ ಇವತ್ತ್ಯಾಕೆ ಬಂತು ಅಂತ. ನಮ್ಮೂರಿನ ಮಕ್ಕಳು ದೊಡ್ಡವರು ಎಲ್ಲರೂ ಆ ಜೀಪ್ ಸುತ್ತಮುತ್ತ ಸುತ್ತಕೊಂಡು ನೋಡ್ತಾ ಇದ್ವಿ. ಅದರಲ್ಲಿ 3-4 ಜನ ಇದ್ದರು. ಅವರಲ್ಲಿ ಒಬ್ಬ ಇಳಿದು ಸುತ್ತ ಕಣ್ಣಾಡಿಸಿ ಕಡೆಗೆ ಪಕ್ಕದಲ್ಲಿ ಹರಳಿ ಮರದ ಕಟ್ಟೆ ಮೇಲೆ ಕುಳಿತಿದ್ದ ಕಾಳಜ್ಜನ ಹತ್ರ ಹೋಗಿ, ಈ ಊರಿನಲ್ಲಿ ಗೋಮಾಳ ಜಾಗ ಎಲ್ಲಿದೆ ಅಜ್ಜಯ್ಯ, ತೋರಿಸ್ತೀಯಾ ಅಂತ ಕೇಳಿದಾಗ ಆ ಅಜ್ಜ ಮೆಲ್ಲಗೆ ಎದ್ದು ನಡ್ಕೊಂಡು ಹೊರಟ. ಅವನ ಜೊತೆ ಜೀಪ್ನಲ್ಲಿದ್ದವರೆಲ್ಲ ಹಿಡಿದು ನಡ್ಕೊಂಡು ಹೊರಟರು. ಅದರ ಜೊತೆ ಮಿಲ್ಟ್ರಿ ಡ್ರೆಸ್ ಹಾಕ್ಕೊಂಡಿದ್ದ ಒಬ್ಬ ವ್ಯಕ್ತಿ ಕೂಡ ಇದ್ದ. ಆದರೆ ಆತನೇ ಬಲಗೈ ಇರಲಿಲ್ಲ. ಹಾಗೆ ಹೊರಟ ಅವರ ಹಿಂದೆ ನಮ್ಮ ಊರ ಜನನೂ ಹೊರಟಾಗ ಆ ಜೀಪ್ ಡ್ರೈವರ್ ಸ್ವಲ್ಪ ಜೋರು ದನಿಯಲ್ಲಿ ಬೇರೆ ಯಾರೂ ಬರಬೇಡಿ ಅಂತ ಹೇಳ್ದ. ಎಲ್ಲ ಹಾಗೆ ಗಪ್ಪನೆ ನಿಂತಲ್ಲೇ ನಿಂತ್ಬಿಟ್ವಿ. ನಾವೆಲ್ಲ ಮುಂದೇನೋ ಅಂದ್ಕೊಂಡು ಅಲ್ಲೇ ಕಾಯ್ತಾ ಕುಳಿತಿದ್ವಿ. 2-3 ಗಂಟೆ ನಂತರ ಅವರೆಲ್ಲ ಹಿಂದಕ್ಕೆ ಬಂದು ಜೀಪ್ ಹತ್ಕೊಂಡು ಹೊರಟರು. ನಮ್ಮ ಕಾಳಜ್ಜ ಮಾತ್ರ ಮತ್ತೆ ಅರಳಿ ಕಟ್ಟೆ ಮೇಲೆ ಹತ್ತಿಕೊಳ್ತ. ನಾವೆಲ್ಲ ಕಾಳಜ್ಜನ ಸುತ್ತ ಸುತ್ತಕೊಂಡು ಅವರೆಲ್ಲ ಯಾರು, ಯಾಕೆ ಬಂದರು, ಏನು ವಿಷಯ ಅಂತ 10 ಪ್ರಶ್ನೆ ಕೇಳಿದಾಗ ಕಾಳಜ್ಜ ಹೇಳಿದ್ದು, ಅವರೆಲ್ಲ ಗೌರ್ನಮೆಂಟ್ ಅಧಿಕಾರಿಗಳಂತೆ, ಮಿಲ್ಟ್ರಿನಲ್ಲಿ ಇದ್ದು ಅಲ್ಲೆಲ್ಲೋ ಯುದ್ಧ ನಡೆದಾಗ ಆ ಮಿಲ್ಟ್ರಿ ಮನುಷ್ಯ ಕೈ ಕಳ್ಕೊಂಡ್ರಂತೆ. ಅವ್ರಿಗೆ ನಮ್ಮೂರ ಗೋಮಾಳದ ಜಾಗದಲ್ಲಿ ಸರ್ಕಾರದವರು 4 ಎಕರೆ ಜಮೀನು ಮಂಜೂರು ಮಾಡೋರಂತೆ. ಅದನ್ನು ಆ ಮಿಲ್ಟ್ರಿ ಅವನಿಗೆ ತೋರಿಸಿ ಹೋದರು. ಪಾಪ ಅವಯ್ಯಂಗೆ ಒಂದು ಕೈ ಇಲ್ಲ, ಆ ಜಮೀನು ತಗೊಂಡು ಏನು ಮಾಡ್ತಾರೋ ಎಂತಾಯ್ತದೋ ದೇವರಿಗೆ ಗೊತ್ತು ಅಂತ ಹೇಳಿದಾಗ ನಮಗೆಲ್ಲ ಅನಿಸಿದ್ದು, ನಮ್ಮೂರಿಗೆ ಒಬ್ಬ ಹೊಸ ಮನುಷ್ಯ ಬಂದು ಸೇರ್ಕೊಳ್ತಾರೆ ಅಂತ. ಒಂದು ವಾರ ಕಳೆಯೋದ್ರಲ್ಲಿ ಬೇರೆ ಒಂದು ಜೀಪ್ನಲ್ಲಿ ಆ ಮಿಲ್ಟ್ರಿ ಮನುಷ್ಯ ಒಂದಷ್ಟು ಜನಗಳನ್ನ ಕರ್ಕೊಂಡು ಬಂದು ಆತನಿಗೆ ಸರ್ಕಾರ ಕೊಟ್ಟಿರೋ ಜಾಗದವರೆಗೂ ಜೀಪ್ನಲ್ಲೇ ಹೋದರು. ಅವರ ಜೊತೆಯಲ್ಲಿದ್ದವರೆಲ್ಲ ಕೆಲಸದವರ ಥರ ಕಾಣ್ತಾ ಇದ್ದರು. ಕಾಲಕ್ರಮೇಣ ಅವರು ಅಲ್ಲಿ ಒಂದು ಮನೆ ಕಟ್ಟಿದರು. ಅವ್ರ ಜಮೀನಿನಲ್ಲಿ ಮರಗಳನ್ನ ಹಾಕಿಸಿ ಅವನ್ನೆಲ್ಲ ಬೆಳೆಸ್ಕೊಂಡು ಅಲ್ಲೇ ಒಬ್ಬರೇ ವಾಸ ಮಾಡೋಕ್ಕೆ ಶುರು ಮಾಡಿದರು. ಆ ಜಾಗ ನಮ್ಮ ಊರಿನಿಂದ 1 ಕಿಲೋಮೀಟರ್ನಷ್ಟು ದೂರ ಇರಬಹುದು. ಸ್ವಲ್ಪ ದಿನಗಳಲ್ಲಿ ಅವರ ಜೀಪ್ ಓಡಾಡಿ ಓಡಾಡಿ ನಮ್ಮೂರಿಗೆ ಒಂದು ಕಚ್ಚಾ ರಸ್ತೆ ಕಣ್ಣಿಗೆ ಕಾಣೋಕ್ಕೆ ಶುರುವಾಯಿತು. ಆ ಮಿಲ್ಟ್ರಿ ಮನುಷ್ಯ ತಾನಾಯಿತು, ತನ್ನ ಜಮೀನಾಯಿತು ಅಂದ್ಕೊಂಡು ಬದುಕ್ತಾ ಇದ್ರು. ಅವರಿಗೇನು ಹೆಂಡತಿ ಮಕ್ಕಳು ಯಾರೂ ಇದ್ದಂಗೆ ಕಾಣಲಿಲ್ಲ. ಅವ್ರು ನಮ್ಮ ಊರಿಗೆ ಬಂದು 1-4 ತಿಂಗಳು ಕಳೆದಿರಬಹುದು ಅಂದ್ಕೊಳ್ತೀನಿ. ಒಂದು ದಿನ ಬೆಳಗ್ಗೆ ಜೀಪ್ನಾಗೆ ನಮ್ಮ ಊರಿನ ಮುಂಭಾಗದಲ್ಲಿ ಬಂದು ಅರಳಿ ಕಟ್ಟೆ ಮ್ಯಾಗೆ ಕುಳಿತುಕೊಂಡ್ರು. ನಮ್ಮೂರಿನ ಸುಮಾರು ಜನ ಅವರ ಸುತ್ತ ಸುತ್ತಕೊಂಡ್ವಿ. ಆದರೆ ಏನು ಮಾತಾಡಬೇಕು ಅಂತ ಗೊತ್ತಿಲ್ಲದೆ ಅವರ ಮುಖನೇ ನೋಡ್ತಾ ಇದ್ವಿ. ನಮ್ಮ ಜೊತೆ ಒಂದಿಬ್ಬರು ದೊಡ್ಡವರು ಕೂಡ ಇದ್ದರು. ಅವರನ್ನ ಕೇಳಿದರು ಆ ಮಿಲ್ಟ್ರಿ ಮನುಷ್ಯ, ನಿಮ್ಮೂರಿನಲ್ಲಿ ಸ್ಕೂಲ್ ಇಲ್ವಾ, ನಿಮ್ಮ ಮಕ್ಕಳು ಸ್ಕೂಲಿಗೆ ಕಳಿಸಲ್ವಾ, ಎಷ್ಟು ಮನೆ ಇದೆ ಊರಿನಲ್ಲಿ, ಎಷ್ಟು ವರ್ಷ ಆದರೂ ಈ ಊರಿಗೆ ಒಂದು ರಸ್ತೆ ಇಲ್ಲ, ನೀವೆಲ್ಲ ಹೇಗೆ ಬದುಕ್ತಾ ಇದ್ದೀರಿ, ಇಲ್ಲಿ ಏನಾದರೂ ಅರ್ಜೆಂಟ್ ಆದರೆ ಸಿಟಿ ಹೋಗಬೇಕು ಅಂದರೆ ಏನು ಮಾಡ್ತೀರಿ, ಹೀಗೆ ಬರೀ ಪ್ರಶ್ನೆನೇ. ನಮ್ಮೂರಿನವರು ಮಾತ್ರ ಯಾರೂ ಏನೂ ಉತ್ತರ ಕೊಡಲೇ ಇಲ್ಲ. ಅಷ್ಟೊತ್ತಿಗೆ ಅದೇ ನಮ್ಮ ಕಾಳಜ್ಜ ಅಲ್ಲಿಗೆ ಬಂದ. ಬಂದವನೇ ಅರಳಿ ಕಟ್ಟೆ ಮ್ಯಾಗೆ ಹತ್ತಿಕೊಳ್ತ. ಮತ್ತದೇ ಪ್ರಶ್ನೆಗಳನ್ನ ಕಾಳಜ್ಜಂಗೂ ಕೇಳಿದರು ಆ ಮನುಷ್ಯ. ಆಗ ಕಾಳಜ್ಜ ಹೇಳ್ದ, ನೋಡಿ ಸ್ವಾಮಿ, ನಮ್ಮೂರಿನಾಗೆ ಯಾರೂ ವಿದ್ಯಾವಂತರಿಲ್ಲ, ನಮ್ಮ ಕಷ್ಟ ಯಾರೂ ಕೇಳೋರಿಲ್ಲ. ಎಲೆಕ್ಷನ್ ಟೈಮಲ್ಲಿ
ಒಬ್ಬರು ಇಬ್ಬರು ಬಂದು ತಲೆಗಿಷ್ಟು ಕಾಸು ಅಂತ ಕೊಟ್ಟು ಇಂಥವ್ರಿಗೆ ಓಟ್ ಹಾಕಿ ಅಂತ ಹೇಳಿ ಹೋದರೆ ಮುಗೀತು. ಮತ್ತಿನ್ನೊಂದು ಎಲೆಕ್ಷನ್ ಯಾರಾದರೂ ಬಂದರೆ ನಮ್ಮ ಕಷ್ಟ ಯಾರಿಗೆ ಹೇಳೋದು? 5-6 ಕಿಲೋಮೀಟ್ರ್ ನಡೆದು ಮಳೆ ಬಿಸಿಲು ಅಂದರೆ ಮಕ್ಕಳು ಶಾಲೆಗೆ ಹೋಗೋಕ್ಕಾಗ್ತದಾ? ಒಂದು ರಸ್ತೆ ಇಲ್ಲ, ಒಂದು ಬಸ್ ಇಲ್ಲ, ನಾವೇನು ಮಾಡೋಕ್ಕಾಗ್ತದೆ ಹೇಳಿ ಅಂತ ಹೇಳಿದಾಗ ಆ ಮಿಲಿಟ್ರಿ ಮನುಷ್ಯನಿಗೆ ನಮ್ಮ ಕಷ್ಟ ಅರ್ಥ ಆಯಿತು ಅಂತ ಕಾಣಿಸುತ್ತೆ. ಅಲ್ಲಿಂದ ಎದ್ದು ಜೀಪ್ ತಗೊಂಡು ಪಟ್ಟಣದ ಕಡೆ ಹೋದರು. ಅವತ್ತು ಮಧ್ಯಾಹ್ನದ ಹೊತ್ತಿಗೆ ಮತ್ತು ಅದೇ ಜೀಪ್ನಲ್ಲಿ ಹಿಂತಿರುಗಿ ಬರುವಾಗ ಅವರ ಹಿಂದೆ ಇನ್ನೂ 2-3 ಜೀಪ್ಗಳು ಕೂಡ ಬಂದವು. ಅದ್ಯಾರದು ಅಧಿಕಾರಿಗಳಂತೆ ಅವ್ರನ್ನೆಲ್ಲ ಕರ್ಕೊಂಡು ಬಂದು ನಮ್ಮ ಹಳ್ಳಿ ಮುಂದೆ ನಿಲ್ಲಿಸ್ಕೊಂಡು ಅರ್ಧ ಇಂಗ್ಲೀಷ್ ಅರ್ಧ ಕನ್ನಡ ಭಾಷೆಯಲ್ಲಿ ಮಾತಾಡೋಕ್ಕೆ ಶುರು ಮಾಡಿದರು. ಆಗ ನಮಗೆ ಅರ್ಥ ಆಗಿದ್ದು ತಕ್ಷಣ ನಮ್ಮ ಊರಿಗೆ ರಸ್ತೆ, ಕುಡಿಯೋ ನೀರು, ಒಂದು ಸ್ಕೂಲ್ ಮಾಡಿಕೊಡಿ ಅಂತ ಕೇಳ್ದಂಗಿತ್ತು. ಆಮೇಲೆ 3-4 ತಿಂಗಳು ಕಳೆಯೋದ್ರೊಳಗೆ ರಸ್ತೆ ಆಯಿತು. ಒಂದು ಕಡೆ ಬೋರ್ ತೆಗೆದು ಪಂಪ್ ಹಾಕಿ ಕೆಲವು ಬಡವರ ಮನೆಗಳಿಗೂ ಫ್ರೀ ವಿದ್ಯುತ್ ದೀಪ ಹಾಕ್ಕೊಟ್ರು. ಅಷ್ಟರಲ್ಲಿ ಒಂದು ಹೊಸ ಕಟ್ಟಡ ಕಟ್ಟಿ ಸ್ಕೂಲ್ ಸಹ ಆರಂಭ ಆಯಿತು. ಇಷ್ಟೊತ್ತಿಗೆಲ್ಲ ಆ ಮಿಲಿಟ್ರಿ ಮನುಷ್ಯ ನಮ್ಮೂರ ಜನರ ಬಾಯಲ್ಲಿ ಮಿಲಿಟ್ರಿ ಮಾಮ ಅಂತಲೇ ಪರಿವರ್ತನೆ ಆಗಿದ್ದರು. ಇಷ್ಟೆಲ್ಲ ಮಾಡಿದ ಆ ಮಿಲಿಟ್ರಿ ಮಾಮ ನಮ್ಮೂರಿಗೆ ಅಂಟಿಕೊಂಡಂಗೆ ಆ ಕಡೆ ಗೊಲ್ಲರಹಟ್ಟಿ, ಮಾದಿಗರಹಟ್ಟಿ, ಮುಸ್ಲಿಂ ಹಟ್ಟಿ ಆ ಎಲ್ಲ ಕಡೆಯಿಂದ ಮಕ್ಕಳನ್ನು ನಮ್ಮೂರ ಸ್ಕೂಲ್ಗೆ ಸೇರಿಸೋಕ್ಕೆ ಓಡಾಡಿ ಓಡಾಡಿ ಒಟ್ಟು ಒಂದು 25-30 ಮಕ್ಕಳನ್ನು ಕೂಡಿ ಹಾಕಿದರು. ಆದರೆ ಬಸ್ಸಿನ ಅನುಕೂಲ ಇಲ್ಲ ಅಂತ, ಯಾವ ಮೇಷ್ಟ್ರು ನಮ್ಮೂರ ಸ್ಕೂಲ್ಗೆ ಬರೋಕ್ಕೆ ಒಪ್ಪಿಲ್ಲ ಅಂತ ಗೊತ್ತಾದ ಮೇಲೆ ನಮ್ಮ ಮಿಲಿಟ್ರಿ ಮಾಮನೇ ಎಲ್ಲ ಮಕ್ಕಳಿಗೂ ಪಾಠ ಮಾಡೋಕ್ಕೆ ಶುರು ಮಾಡಿದರು. ಅಂತೂ ನಮ್ಮೂರಿನಲ್ಲಿ ಶಾಲೆನೂ ಶುರುವಾಯಿತು. ಶಾಲೆ ಚೆನ್ನಾಗಿ ನಡೀತಾ ಇರೋದನ್ನು ತಿಳಿದ ನಮ್ಮ ಹಳ್ಳಿ ಅಕ್ಕಪಕ್ಕದಲ್ಲಿದ್ದ ಇನ್ನೂ ಕೆಲವು ಹಳ್ಳಿ ಮಕ್ಕಳು ಕೂಡ ನಮ್ಮೂರ ಶಾಲೆಗೆ ಬರೋಕ್ಕೆ ಶುರು ಮಾಡಿದರು. ಮಕ್ಕಳು ಜಾಸ್ತಿ ಆದಮೇಲೆ ಮೇಷ್ಟ್ರಿಗೆ ವಾಸ ಇರೋಕ್ಕೆ ಅಂತ ಸರ್ಕಾರದಿಂದ 2 ಮನೆ ಕಟ್ಟಿಸಿ ಮೇಷ್ಟ್ರುಗಳು ನಮ್ಮೂರಿಗೆ ಬಂದು ಇತ್ಕೊಂಡು ಪಾಠ ಮಾಡೋಕ್ಕೆ ಶುರು ಮಾಡಿದರು. ರೈತರು ಹೊಸ ಹೊಸ ಥರದ ಬೇಸಾಯ ಮಾಡಿ ಅಂತ ಹೇಳ್ಕೊಡೋಕ್ಕೆ ಶುರು ಮಾಡಿದರು. ಬೇಸಾಯಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳೆಲ್ಲ ಬಂದು ನಮ್ಮೂರಿನವ್ರಿಗೆಲ್ಲ ತಿಳುವಳಿಕೆ ಹೇಳಿ ಒಂದು ರೀತಿ ಹೊಸ ಬೇಸಾಯ ಕೂಡ ಶುರು ಮಾಡಿಸಿದರು. ನಮ್ಮೂರಿಗೆ ರೇಷನ್ ಡಿಪೋ ಬಂತು. ಬಡವ್ರಿಗೆಲ್ಲ ಫ್ರೀ ಅಕ್ಕಿ ಬೇಳೆ ಅಂತ ಸಪ್ಲೈ ಮಾಡೋಕ್ಕೆ ಶುರು ಆಯಿತು. ಹಳ್ಳಿ ಜನಕ್ಕೆ ಇಷ್ಟೆಲ್ಲ ಅನುಕೂಲ ಇವೆ ಅಂತ ಇದೆಲ್ಲ ಆದಮೇಲೆ ನಮಗೆಲ್ಲ ಗೊತ್ತಾಗಿತ್ತು. ಅಂತೂ ಮಿಲಿಟ್ರಿ ಮಾಮ ಅಲ್ಲಿ ದೇಶ ಕಾಯೋದ್ರಲ್ಲಿ ನಮ್ಮ ಕೈ ಕಳ್ಕೊಂಡ್ರು. ಅವರ ಸಾಧನೆ ಮೆಚ್ಚಿ ಅದೆಂಥದ್ದು ಶೌರ್ಯ ಪ್ರಶಸ್ತಿ ತಗೊಂಡು ಬಂದು ಕೈ ಇಲ್ಲ ಅನ್ನೋ ಕಾರಣಕ್ಕೆ ಮದುವೆ ಕೂಡ ಆಗದೆ ನಮ್ಮ ಹಳ್ಳಿನೇ ದತ್ತು ತಗೊಂಡಿರೋ ರೀತಿ ಎಲ್ಲ ಅಭಿವೃದ್ಧಿ ಕೆಲಸಗಳನ್ನ ಮಾಡಿಸಿ ಇಲ್ಲೂ ಸೈ ಅನ್ನಿಸ್ಕೊಂಡ್ರು. ಇದೆಲ್ಲ ಆಗೋ ಹೊತ್ತಿಗೆ ಒಂದು ದಿನ ಅದ್ಯಾರೋ ತಾಲ್ಸಿದ್ದಾರಂತೆ. ಅವರು ಮತ್ತು ಅವರ ಜೊತೆ ಇನ್ನು 7-8 ಜನ ಬಂದು ನಮ್ಮೂರು ನಮ್ಮ ತಾಲೂಕಿಗೆ 1 ಅಂತ ಹೇಳಿ ಸೆಲೆಕ್ಟ್ ಆಗಿದೆ ಅಂತ ಹೇಳಿ ನಮ್ಮ ಮಿಲಿಟ್ರಿ ಮಾಮಗೆ ಶ್ರಮಕ್ಕೆ ಕೊಂಡಾಡಿ ಅವರಿಗೆ ಹಾರ ಹಾಕಿ ಅದೇನು ಪ್ರಶಸ್ತಿ ಪತ್ರ ಎಲ್ಲ ಕೊಟ್ಟು ಸನ್ಮಾನ ಮಾಡಿ ಹೋದರು. ನಮ್ಮ ಮಿಲಿಟ್ರಿ ಮಾಮನ ನೋಡಿದ ಮೇಲೆ ನಮಗೆಲ್ಲ ಅನಿಸಿತ್ತು, ನಾವು ವಿದ್ಯೆ ಕಲಿತ್ರೆ ನಮ್ಮ ಹಳ್ಳಿಗೆ ಬೇಕಾದಷ್ಟು ಸೇವೆ ಮಾಡಬಹುದು, ಹಳ್ಳಿಗಷ್ಟೇ ಅಲ್ಲ ನಮ್ಮ ದೇಶಕ್ಕೆ ಅನುಕೂಲ ಆದಾತು ಅಂತ. ಈಗಂತೂ ನಮ್ಮೂರಿನ ಎಲ್ಲ ಮಕ್ಕಳು ವಿದ್ಯೆ ಕಲಿಯೋಕ್ಕೆ ಶುರು ಮಾಡಿದರು. ಯಾವ MLA ಅಥವಾ ಗ್ರೂಪ್ ಪಂಚಾಯಿತಿ ಮೆಂಬರ್ಗಳು, ಪುಡಾರಿಗಳು 16 ವರ್ಷಗಳಿಂದ ಮಾಡೋಕ್ಕಾಗದೇ ಇರೋ ಕೆಲಸನ್ನೆಲ್ಲ ನಮ್ಮ ಮಿಲಿಟ್ರಿ ಮಾಮ 1 ವರ್ಷದಲ್ಲಿ ಮಾಡಿ ತೋರಿಸಿದರು. ಅವರಿಗೆ ಒಂದು ಕೈ ಇಲ್ಲಂತಾಗಲಿ, ಸರ್ಕಾರದಿಂದ ಜಮೀನು ಸಿಕ್ತು, ತಾನಾಯಿತು ತನ್ನ ಪಾಡಾಯಿತು ಅಂತ ತಮ್ಮ ಪಾಡಿಗೆ ತಾವು ಸುಮ್ಮನಿರದೆ ಇಷ್ಟೆಲ್ಲ ಮಾಡಿಸಿದ ಈ ನಮ್ಮ ಮಿಲಿಟ್ರಿ ಮಾಮಂಗೆ ನಮ್ಮದೊಂದು ಸಲಾಮ್. ಇಂಥ ಮಿಲಿಟ್ರಿ ಮಾಮ ಎಲ್ಲ ಹಳ್ಳಿಗಳಿಗೂ ಸಿಕ್ಕರೆ ಎಷ್ಟು ಚೆಂದ ಅಲ್ವಾ?